ಇವತ್ತು ಇಡೀ ದೇಶ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ರಾಮ ಜನ್ಮಭೂಮಿಯ ರಾಮ ಮಂದಿರದ ಉದ್ಘಾಟನೆ, ಹಾಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನರೇಂದ್ರ ಮೋದಿ ಹಾಗೇನೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಭಾಗಿಯಾಗಿದ್ದು, ಅದಲ್ಲದೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಿಂದ ಪೇಜಾವರ ಶ್ರೀಗಳು ಕೂಡ ಅಲ್ಲೇ ಇದ್ರು. ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಅವರನ್ನ ಮಾತನಾಡಿಸ್ತೀನಿ. ಗುರುಗಳೇ, ಮೊದಲನೇದಾಗಿ ನಮಗೆ ಬಹಳ ಹೆಮ್ಮೆಯ ವಿಚಾರ, ಗರ್ಭಗುಡಿಯಲ್ಲಿ ಕೇವಲ 5 ಜನ ಇರ್ತಾರೆ. ಪ್ರಧಾನಿ ಮೋದಿಯವರು, ಹಾಗೇನೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು, ಆನಂದಿಬೆನ್ ಪಟೇಲ್ ಅವರು ಇವ್ರು ಮಾತ್ರ ಅಂತ ಹೇಳಿ. ನೀವು ಕೂಡ ಅದೇ ಸಮಯದಲ್ಲಿ ಪೂಜಾ ಕೈಂಕರ್ಯಗಳನ್ನ ಪಾಲ್ಗೊಂಡಿದ್ರಿ, ಏನೆಲ್ಲ ನಡೀತು ಇವತ್ತು ಮಧ್ಯಾಹ್ನ ಅಂತ? ಶ್ರೀರಾಮದೇವರ ನೂತನ ಬಿಂಬಕ್ಕೆ ಪ್ರಾಣ ಪ್ರತಿಷ್ಠಾ ಕಾರ್ಯ ನೆರವೇರಿದೆ. ಅನೇಕ ಮೂಲಮಂತ್ರಗಳ ಜಪ ಅಲ್ಲಿ ಆಗಬೇಕು, ತತ್ವನ್ಯಾಸ ಮಂತ್ರಗನ್ಯಾಸಾದಿಗಳ ಮಂತ್ರಗಳ ನ್ಯಾಸ ಆಗಬೇಕು. ತತ್ಪೂರ್ವಭಾವಿಯಾಗಿ ನಾವು ಮಾನವರು ಆ ಭಗವಂತನ ಕರೆದು ಒಂದು ಶಿಲಾಪ್ರತಿಮೆಯಲ್ಲಿ ಸನ್ನಿಹಿತನಾಗುವಂದು ಪ್ರಾರ್ಥನೆ ಮಾಡಬೇಕು ಅಂತಿದ್ದರೆ ನಮ್ಮಲ್ಲಿ ಅಂತಹ ಒಂದು ಯೋಗ್ಯತೆ ಸಿದ್ಧ ಆಗಬೇಕು. ಅದಕ್ಕೋಸ್ಕರ ನಿನ್ನೆ ದಿವಸ ಏಕಾದಶಿ ಉಪವಾಸವಿದ್ದು ಇವತ್ತು ಬೆಳಿಗ್ಗೆ ದೇವರ ಪೂಜೆಯನ್ನು ನೆರವೇರಿಸಿ ಅದೇ ಉಪವಾಸವನ್ನು ಮುಂದುವರೆಸ್ತಾ ನಮ್ಮೊಳಗೆ ಮೊದಲು ಏನೆಲ್ಲ ಮಂತ್ರಗಳನ್ನಲ್ಲಿ ನಾವು ನ್ಯಾಸ ಮಾಡ್ತೀವೋ ಆ ಮಂತ್ರಗಳನ್ನೆಲ್ಲ ನಮ್ಮಲ್ಲಿ ಮೊದಲು ನ್ಯಾಸ ಮಾಡಿಕೊಂಡು ಆ ಬಳಿಕ ಅಲ್ಲಿ ಹೋಗಬೇಕು. ಇವತ್ತು ಹಾಗೆ ನಡೆದಿದೆ. ಎಲ್ಲ ಮೂಲ ಮಂತ್ರಗಳ ನ್ಯಾಸ, ವೇದ ಮಂತ್ರಗಳಿಂದ ನ್ಯಾಸ, ಅದನ್ನೆಲ್ಲ ನೆರವೇರಿಸಿದ್ದೇವೆ. ಪ್ರಧಾನಮಂತ್ರಿಗಳವರು ಬಂದರು, ಅವರು ಮತ್ತೆ ಷೋಡಶೋಪಚಾರ ಪೂಜೆಗಳನ್ನು ಧೂಪದೀಪ ನೈವೇದ್ಯವನ್ನು ಸಮರ್ಪಣೆ ಮಾಡಿದರು. ಜೊತೆಗೆ ಮಹನೀಯರೆಲ್ಲರೂ ಕೂಡ ಜೊತೆಗಿದ್ದರು. ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರಿದ್ದಾವೆ. ನಾವು ಧನ್ಯರಾದೆವು. ಇವತ್ತು ಪ್ರಧಾನಿ ಮೋದಿಯವರು ಬಂದಂತಹ ಸಂದರ್ಭದಲ್ಲಿ ಆ ದರ್ಬೆಯನ್ನು ಧರಿಸಿಕೊಂಡು ಆಚಮನವನ್ನು ಮಾಡಿ ಆ ಒಂದು ಪೂಜಾ ಕೈಂಕರ್ಯಗಳು ಅದನ್ನು ಮಾಡಿ ಅದಾದ ಬಳಿಕ ಸಂಕಲ್ಪವನ್ನು ಮಾಡ್ತಾರೆ. ಅಂತ ಸಮಯದಲ್ಲಿ ಪ್ರಮುಖ ಪಾತ್ರವನ್ನು ನೀವು ಕೂಡ ವಹಿಸಿದ್ರಿ. ನೀವು ಕೈಗೊಂಡಿರತಕ್ಕಂಥ ಪೂಜಾ ಕೈಂಕರ್ಯಗಳಿಗೆ ಯಾವುದು ಅಂತ ಅಂತ ಸಮಯದಲ್ಲಿ? ಮಾನ್ಯ ಪ್ರಧಾನಮಂತ್ರಿಗಳವರ ಮುಖೇನ ಮಾಡಿಸಬೇಕಾಗಿರುವ ಕಾರ್ಯಗಳನ್ನೆಲ್ಲ ವೈದಿಕರು ಅದನ್ನು ನೆರವೇರಿಸಿದ್ದಾರೆ. ನಾವು ಮೂಲಬಿಂಬದಲ್ಲಿ ಮಾಡಬೇಕಾಗಿರುವ ಪ್ರಾಣ ಪ್ರತಿಷ್ಠೆ, ಆ ಮಂತ್ರಗಳ ನ್ಯಾಸ, ಅವನ್ನೆಲ್ಲ ನಾವು ನೆರವೇರಿಸಿದ್ದೇವೆ. ಜೊತೆಗಿದ್ದುಕೊಂಡು ಆ ಎಲ್ಲ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಮೊನ್ನೆ ಹೇಳಿದ್ರಿ, ಯಜತೆ ಇತಿಹಿ ಯಜಮಾನಃ ಅಂತೇಳಿ. ಇವತ್ತು ಆ ಒಂದು ಯಜಮಾನನ ಅಂದ್ರೆ ಪ್ರಮುಖ ಪಾತ್ರವನ್ನ ಆ ಒಂದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಕೈಗೊಂಡಿದ್ರು. ಆ ಒಂದು ಸಂಕಲ್ಪ ಆಗಿರ್ಬೋದು, ಅದಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು, ಆದ್ರೆ ನೋಡೋಕೆ ಸಿಕ್ಕಿದ್ದು ನಮಗೆ ಅಲಂಕಾರತ ಆಗಿರುವಂತಹ ಆ ಒಂದು ವಿಗ್ರಹ ಅಲಂಕಾರ. ಈ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಅಲಂಕಾರ ಆಗುವಂತ ಕೆಲಸಗಳಾಗಿತ್ತಲ್ವಾ? ಇಲ್ಲ, ದೇವತಾ ಪ್ರತಿಮೆಗೆ ಅಲಂಕಾರ ಮೊದಲೇ ಮಾಡಾಗಿತ್ತು. ಯಾಕೆಂದರೆ ಇಲ್ಲಿ ಮೂಲ ಬಿಂಬವನ್ನು ನಮ್ಮಲ್ಲಿ ವಿಶ್ವರೂಪ ದರ್ಶನ ಅಂತ ನಮ್ಮಲ್ಲಿದೆ. ಇಲ್ಲಿ ಹಾಗೆ ವಿಶ್ವರೂಪ ದರ್ಶನ ಅಂತ ಇಲ್ಲ. ಬಟ್ಟೆ ಧರಿಸಿರತಕ್ಕಂತಹ ಬಿಂಬವನ್ನಷ್ಟೇ ತೋರಿಸ್ತಾರೆ. ಹಾಗಾಗಿ ಪ್ರಾಣ ಪ್ರತಿಷ್ಠೆಗೆ ಮುಂಚೆಯೇ ಬೇಕಾದ ಅಲಂಕಾರಗಳನ್ನೆಲ್ಲ ಮಾಡಾಗಿತ್ತು. ಅಲ್ಲಿ ಪ್ರಾಣ ಪ್ರತಿಷ್ಠೆ ನೆರವೇರಿತ್ತು, ಷೋಡಶೋಪಚಾರ ಪೂಜೆಗಳೆಲ್ಲವೂ ನೆರವೇರಿತ್ತು. ಮೊನ್ನೆ ಒಂದು ಈ ಯಾವಾಗ ಮೂರ್ತಿ ದೇವಾಲಯದ ಆವರಣಕ್ಕೆ ಒಳಗೆ ಬಂತು ಅಂತ ಸಂದರ್ಭದಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿತ್ತು. ಸೊ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಕಣ್ಣಿನ ಬಟ್ಟೆಯನ್ನು ತೆಗೆಯಲಾಗುತ್ತೆ ಅನ್ನೋ ಒಂದು ವಿಚಾರ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಇವತ್ತಿನ ಆ ಒಂದಿಷ್ಟು ಪೂಜಾ ಕೈಂಕರ್ಯಗಳು ಬೇರೆ ತರಹದ ಇತ್ತು, ಅದನ್ನ ಹೇಳೋದಾದ್ರೆ ವಾಸ್ತವದಲ್ಲಿ ಹಾಗೆ ದೇವತಾ ಪ್ರತಿಷ್ಠೆ ಅಂದರೆ ಸಾಮಾನ್ಯ ಅಂದ್ಕೊಳ್ತೇವೆ ಆ ಮೂರ್ತಿಯನ್ನು ಹೋಗಿ ಅಲ್ಲಿ ಇಡೋದೇ ಪ್ರತಿಷ್ಠೆ ಅಂತ ಹೇಳಿಕೊಂಡು, ಅದು ಪ್ರತಿಷ್ಠೆ ಅಲ್ಲ, ಆ ಪ್ರತಿಮಾ ಸ್ಥಾಪನೆ ಅಷ್ಟೇ. ಪ್ರಾಣ ಪ್ರತಿಷ್ಠೆಯೇ ಪ್ರತಿಷ್ಠೆ. ಅದರಂತೆಯೇ ನೇತ್ರೋನ್ಮೀಲನ ಅಂತ ಹೇಳಿದರೆ ಪ್ರಾಣ ಪ್ರತಿಷ್ಠೆ ಆದ ಹೊತ್ತಿಗೆ ಅಲ್ಲಿ ಮಾಡಬೇಕಾಗಿರೋ ನೇತ್ರೋನ್ಮೀಲನ ಅಂತಿದೆ, ಅದು ನೇತ್ರೋನ್ಮೀಲನ ಅಂತ. ಯಾಕೆಂತ ಹೇಳಿದರೆ ಈಗ ಪ್ರತಿಮೆಯನ್ನು ಕೆತ್ತು ಹೊತ್ತಿಗಾದರೂ ಬಟ್ಟೆ ಕಟ್ಟಿಟ್ಟು ಇಡುವುದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿಮೆಯನ್ನು ಕೆತ್ತುವ ಹೊತ್ತು ಇಲ್ಲಿ ಒಳಗೆ ತಂದಿಡುವ ಹೊತ್ತು ಅದು ಸಾಮಾನ್ಯವಾಗಿ ಸಮಾನ. ಇನ್ನೇನು ಪ್ರಾಣ ಪ್ರತಿಷ್ಠೆ ಆಗೋ ಹೊತ್ತಿಗೆ ಮಾಡುವಂತಹ ಆದಮೇಲೆ ಮಾಡುವ ನೇತ್ರೋನ್ಮೀಲನ ಅಂತ ಏನಿದೆ ಅದು ಆ ಪ್ರಕ್ರಿಯೆ ಅದು ನಡೆಯುತ್ತೆ. ಮೊತ್ತ ಮೊದಲ ಮುಖದರ್ಶನವೇ
ಪ್ರತಿಮೆಯ ಮುಖದರ್ಶನವೇ ನೇತ್ರೋನ್ಮೀಲನ ಅಂದುಕೊಂಡಂತಹ ಹೊತ್ತಿಗೆ ಇಂತಹದ್ದು ಕೆಲವೆಲ್ಲ ಮಾತುಗಳು ಬರ್ತವೆ. ಒಂದಿಷ್ಟು ಈ ದಕ್ಷಿಣ ಭಾರತದ ನಾವು ಅನುಸರಿಸುವಂತಹ ಸಂಪ್ರದಾಯಕ್ಕೂ ಇಲ್ಲಿ ಆಗುವಂತಹ ಸಂಪ್ರದಾಯಕ್ಕೂ ಒಂದಿಷ್ಟು ವ್ಯತ್ಯಾಸಗಳಿರೋ ಕಾರಣ ಈ ರೀತಿಯಾಗಿ ಆಗಿರುವಂಥದ್ದು. ಅಂದ್ರೆ ಯಾವುದೇ ತಪ್ಪು ಅಂತಲ್ಲ, ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ಒಂದಿಷ್ಟು ವೈಶಿಷ್ಟ್ಯತೆ ಅಷ್ಟೇ ಅಲ್ಲ. ಹೌದು ಹೌದು ಹೌದು. ಇವಾಗ ಪ್ರಮುಖವಾಗಿ ಇವತ್ತು ನನ್ನ ಒಂದು ಅಂಶ ಗಮನಕ್ಕೆ ಬಂದಿರತಕ್ಕಂಥದ್ದು, ಪ್ರಧಾನಿ ಮೋದಿಯವರು ಬರೋದಕ್ಕಿಂತ ಮುಂಚಿತವಾಗಿಯೇ ನೀವು ಆ ಪೂಜಾ ಕಂಕೆರೆಗಳಲ್ಲಿ ಗರ್ಭಗುಡಿಯಲ್ಲಿ ಇದ್ರಿ. ಸೊ ಅಲ್ಲಿನ ಅಲಂಕಾರಗಳಾಗಿರ್ಬೋದು ಅಥವಾ ಮುಂಚೆ ಪೂರ್ವವಾಗಿ ಏನು ಬೇಕು ಪೂಜೆಗಳನ್ನ ಅದನ್ನ ತಾವೇ ಕೈಗೊಂಡಿದ್ರಿ ಅಂತ ನನ್ನ ಗಮನಕ್ಕೆ ಬಂದಿರುವಂತಹ ಅಂಶ, ಅದು ಏನು ಅಂತ ವಿವರಿಸಬಹುದಾ? ಪ್ರಾಣ ಪ್ರತಿಷ್ಠೆ ಅಂತಂದ್ರೆ ಅದು ಒಂದು 5 ನಿಮಿಷದಲ್ಲಿ ಮುಗಿದು ಹೋಗುವ ಪ್ರಕ್ರಿಯೆ ಅಲ್ಲ, ದೀರ್ಘವಾದ ಪ್ರಕ್ರಿಯೆ ಇದೆ. ಅಂತಹ ಪ್ರಕ್ರಿಯೆಯನ್ನು ನಾವು ಮಾಡಿದ್ವಿ. ಈ ತಾನು ಹಿಂದೆ ಹೇಳಿದಂತೆ ಆ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಮೋದಿಯವರು ಬಂದು, ಪ್ರಧಾನಮಂತ್ರಿಗಳವರು ಬಂದು ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದಾರೆ. ಸೊ ಅಲ್ಲಿ ಅಂತ ಸಂದರ್ಭದಲ್ಲಿ ಏನಾದರೂ ಮಾತುಕತೆ ನಡೀತಾ ಗುರುಗಳೇ? ಯಾಕಂದ್ರೆ ಪೂಜಾ ಕೈಂಕರ್ಯಗಳು ಅಂತಂದ್ರೆ ಮಾಡುವ ಅಂತ ಯಜಮಾನ, ಬಟ್ ಹೇಳಿಕೊಡುವಂತಹ ಸಂದರ್ಭಗಳಿರುತ್ತೆ ಕೆಲವೊಮ್ಮೆ, ಆ ರೀತಿ ಏನಾದರೂ ಆಯ್ತಾ ಅಂತ? ಇಲ್ಲ ಇಲ್ಲ, ಅವರು ಶಾಸ್ತ್ರ ಪರಿಚಯ ಅವರಿಗೆ ಇರೋದರಿಂದಾಗಿ, ಅವರು ಧಾರ್ಮಿಕ ವ್ಯಕ್ತಿ ಆದ್ದರಿಂದಾಗಿ ನಿತ್ಯ ಪೂಜೆ ಉಪವಾಸ ವ್ರತ ಅನುಷ್ಠಾನ ಇದನ್ನು ಮಾಡುವವರಾದ್ದರಿಂದಾಗಿ, ಮತ್ತು ಅವರು ಸಂಸ್ಕೃತವನ್ನು ಬಲ್ಲವರಾದ್ದರಿಂದಾಗಿ ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ, ಅವ್ರ ಮಂತ್ರ ಹೇಳ್ತಾ ಹೋದಂತೇನೆ ಇವರೆಲ್ಲ ಅನುಷ್ಠಾನ ನೇರವಾಗಿ ಮಾಡಿಕೊಡ್ತು ಅಂತ ಬರ್ತಾ ಇದ್ದಾರೆ. ಈಗ ರಾಮನ ಪೂಜೆಯಲ್ಲಿ ಮಂತ್ರವನ್ನ ಗೊತ್ತಿಲ್ಲದೇ ಇದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿದ್ರು ಕೂಡ ಸಾಕಾಗತ್ತೆ ಅಂತೇಳಿ ಸಾಕಷ್ಟು ಸಾಮಾನ್ಯ ಜನರಿಗೂ ಕೂಡ ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಗಳು ಮಂತ್ರವನ್ನ ಜಪಿಸ್ತಾ ಇದ್ರು, ಆದ್ರೆ ಆ ಮಂತ್ರ ಕೇಳಿಸಿಲ್ಲ. ಅವರು ಜಪಿಸಿರುವಂತಹ ಮಂತ್ರ ಅದೇನಪ್ಪ ಬೇರೆ ಯಾವ್ದಾದ ರೀತಿ ಅಂತ ಪುರೋಹಿತರ ಜೊತೆ ಅದೇ ಮಂತ್ರವನ್ನ ಜಪಿಸಿದ್ರ ಹೇಗೆ ಅಂತ? ಪುರೋಹಿತರು ಯಾವ ಮಂತ್ರ ಅನುಷ್ಠಾನ ಮಾಡ್ತಾ ಇದ್ರು ಅದೇ ಮಂತ್ರ ನೀವು ಜಪಿಸ್ತಾ ಇದ್ರು. ಈಗ ಪ್ರಮುಖವಾಗಿ ಕರ್ನಾಟಕದ ವಿಚಾರಕ್ಕೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸಂತಸದ ವಿಷಯ, ಯಾಕಂದ್ರೆ ಗರ್ಭಗುಡಿಯಲ್ಲಿ ಇವರು 5 ಜನ ಮಾತ್ರ ಇರ್ತಾರೆ ಅಂತ ಎಲ್ಲರಿಗೂ ಕೂಡ ತಿಳಿದಿತ್ತು. ನೀವಿದ್ದೀರಾ, ಇನ್ನುಳಿದಂತೆ ಮಂದಿರದ ಉಸ್ತುವಾರಿ ಕರ್ನಾಟಕದವರು, ಆ ಶಿಲ್ಪಿ ಕೆತ್ತಿರ್ತಕ್ಕಂಥವ್ರು ಅವರು ಕೂಡ ಕರ್ನಾಟಕದವರು. ಈ ಕರ್ನಾಟಕದ ಮತ್ತೆ ಈ ಒಂದು ರಾಮ ಮಂದಿರದ ಸಂಬಂಧ, ಅವಿನಾಭಾವ ಸಂಬಂಧ ಅಂತ ಹೇಳಿ ಅನ್ಸುತ್ತೆ. ಏನ್ ಹೇಳೋಣ, ಅದು ಭಗವಂತನ ಅನುಗ್ರಹ, ಭಗವಂತನ ಅನುಗ್ರಹ. ಮತ್ತಿನ್ನು ನಾವಂದುಕೊಳ್ಳೋದು ರಾಮದೇವರ ಸೇವೆಯಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದು ಆವತ್ತು ಆಂಜನೇಯ ದೇವರು, ಅಂದರೆ ನಮ್ಮ ಪ್ರಾಣದೇವರು ಹನುಮಂತ ದೇವರು. ಆಂಜನೇಯ ಸ್ವಾಮಿ ಅವತರಿಸಿದಂತಹ ಪುಣ್ಯ ಭೂಮಿ ನಮ್ಮ ಕರ್ನಾಟಕ ಭೂಮಿ. ಹಾಗಾಗಿ ರಾಮದೇವರು ಕರ್ನಾಟಕದ ಮುಖೇನ ಇವತ್ತು ಕೂಡ ಪ್ರಾಣದೇವರ ಶಕ್ತಿ ಕರ್ನಾಟಕದಲ್ಲಿ ಅಷ್ಟು ಜಾಗೃತವಾಗಿದೆ ಅಂತ ನಮಗೆ ಅನಿಸ್ತಾ ಇದೆ. ಆದ್ದರಿಂದಲೇ ಕರ್ನಾಟಕದಿಂದ ತುಂಬ ಸೇವೆಯನ್ನು ದೇವರು ತಗೊಳ್ಕೊಳ್ತಾ ಇದ್ದಾರೆ. ಸೂಕ್ಷ್ಮ ಗಮನಿಸಿದರೆ ಇವತ್ತು ರಾಮದೇವರ ಅಲಂಕಾರವೂ ಕೂಡ ನಮ್ಮ ಕರ್ನಾಟಕದ ಧ್ವಜ, ಅದರ ಬಣ್ಣ ಕೆಂಪು ಹಳದಿ. ದೇವರ ಉಡುಗೆಯನ್ನು ಗಮನಿಸಿ, ಯಾರಿದು ಯಾರು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಆಕಸ್ಮಿಕವಾಗಿ ದೇವರ ಬಟ್ಟೆ ಹಾಗಿದೆ, ಹಳದಿ ಬಟ್ಟೆ ಕೆಂಪು ಶಲ್ಯವನ್ನು ಧಾರಣೆ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊರಗೆ ಬಂದರೆ ಮೇಲೆ ಬಟ್ಟೆಯಿಂದ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರವನ್ನು ನೋಡಿದ್ರು ಕೂಡ ಕೆಂಪು ಮತ್ತು ಹಳದಿ ಬಟ್ಟೆಗಳಿಂದ ಅಲಂಕಾರ ಮಾಡಿದ್ದಾರೆ. ಅದು ಇಂತಹದ್ದು. ಅದರ ಜೊತೆಗೆ ಈ ಎಲ್ಲ ನಾವು ಅಲ್ಲಿ ನಿಂತು ನಮ್ಮ ಕೈಯಿಂದ ದೇವರು ಆ ಸೇವೆಯನ್ನು ಸ್ವೀಕಾರ ಮಾಡಿದ್ದು, ಶಿಲ್ಪಿಗಳು ಕರ್ನಾಟಕದವರು, ಶಿಲ್ಪಕ್ಕೆ ಬೇಕಾಗಿರುವ ಶಿಲೆ ಅದು ಕರ್ನಾಟಕದ್ದು, ಇಂತಹ ಅನೇಕ ರೀತಿಯಲ್ಲಿ ದೇವರು ಕರ್ನಾಟಕದಿಂದ ಕೂಡ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಶ್ನೆ, ಇವತ್ತು ಆ ಒಂದು ಬಾಲರಾಮನ ವಿಗ್ರಹದ ಏನು ವಿಡಿಯೋ ಹೊರಗೆ ಬಂತು, ಅಂದ್ರೆ ಮೀನ್ಸ್ ಲೈವ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇತ್ತು, ಅಂತ ಸಂದರ್ಭದಲ್ಲಿ ನಾನು ಕೂಡ ಅಯೋಧ್ಯೆ ನಗರವನ್ನು ಓಡಾಡ್ತಾ ಇದ್ದೆ. ಅದನ್ನ ನೋಡಿ, ಜನರ ಹರ್ಷೋದ್ಗಾರವನ್ನ ನೋಡಿ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತೆ ಸಂತಸ ಎರಡು ಆಯ್ತು. ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟೋ ಮಟ್ಟಿಗೆ ಅಷ್ಟು ಮಟ್ಟಿಗೆ ಘೋಷಣೆ ಬಂದಿತ್ತು. ಸೊ ಅಂದ್ರೆ ಯಾವ ರೀತಿಯಲ್ಲಿ ಹೊಸದಾಗಿ ನೋಡುವಂತವ್ರಿಗೆ ಏನೋ ಒಂದು ಆಶ್ಚರ್ಯಕರವಾದಂತಹ ಸಂಗತಿ ತರ. ಅಯೋಧ್ಯೆಯಲ್ಲಿ ಭರತಖಂಡದಲ್ಲಿಯೇ ರಾಮನ ಕುರಿತಾಗಿರತಕ್ಕಂತಹ ಭಕ್ತಿ, ಆದರ, ಅಭಿಮಾನ ಇವು ಸದಾ ಜಾಗೃತವಾಗಿದೆ. ಅದಲ್ಲದಿದ್ದರೆ ತ್ರೇತಾಯುಗದ ರಾಮಯಲ್ಲಿ ಕಲಿಯುಗದಲ್ಲಿ ನಡುವೆ ಯುಗವೇ ಸಂದು ಹೋಗಿದೆ. ಈ ಕಲಿಯುಗದಲ್ಲಿಯೂ ಕೂಡ 5,000 ವರ್ಷಗಳು ಸಂದು ಹೋಗಿದ್ದಾವೆ. ಆಗಿದ್ದು ಕೂಡ ರಾಮನ ಕುರಿತಾಗಿ ಇಂತಹ ಒಂದು ಹೋರಾಟ ಮಾಡಬೇಕು ಅಂತಿದ್ದರೆ ರಾಮನ ಕುರಿತಾಗಿರುವ ಭಕ್ತಿ ಅದು ಎಷ್ಟು ಮಟ್ಟರದ್ದು ಎನ್ನುವುದನ್ನು ನಾವು ಗಮನಿಸ್ತೇವೆ. ಅದು ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಜಾಗೃತವಾಗಿದೆ. ಹಾಗಾಗಿ ಇಂತಹ ಹರ್ಷೋದ್ಗಾರ ನಮಗದು ಆಶ್ಚರ್ಯ ಅಂತ ಅನಿಸೋದಿಲ್ಲ.
ಒಂದು ಮಾತು ಹೇಳಿರುವುದು ಮೋದಿಯವರು, ಇದು ಕೇವಲ 2024 ಜನವರಿ 22 ಅಲ್ಲ, ಹೊಸ ಕಾಲ ಇದು ಅಂತ ಹೇಳಿ, ಅಂದ್ರೆ ಇವತ್ತಿನಿಂದ ಹೊಸ ಯುಗ ಪ್ರಾರಂಭ ಆಗತ್ತೆ ಅನ್ನೋ ಒಂದು ಅರ್ಥದಲ್ಲಿ. ಅವಶ್ಯವಾಗಿ ಆಗತ್ತೆ ಅಂತಂದ್ರೆ ಅದು ಹಾರೈಕೆ ಬರೀದೆ ಹಾರೈಕೆ ಸಾಲದು, ನಮ್ಮೆಲ್ಲರ ಪ್ರಯತ್ನ ಬೇಕು. ಅದರ ಹಿನ್ನೆಲೆಯಲ್ಲಿ ಎಲ್ಲರ ಪ್ರಯತ್ನ ಬೇಕು. ನಾವು ಹಳೆಯ ಸಂಸ್ಕೃತಿ ಏನಿದೆ ಅದನ್ನು ಮಕ್ಕಳಲ್ಲಿ ತುಂಬಬೇಕು. ಒಂದು ಮಂದಿರದೊಳಗೆ, ಶಿಲಾಮಯವಾಗಿರುವ ಮಂದಿರದೊಳಗೆ ರಾಮನ ಪ್ರತಿಷ್ಠೆ ಆದರೆ ಸಾಲದು. ನಮ್ಮ ಎಲ್ಲ ನಾಡಿನ ಮಕ್ಕಳು ಕೂಡ ಅದು ರಾಮ ಮಂದಿರ ಆಗಬೇಕು. ನಾವೆಲ್ಲರೂ ರಾಮ ಮಂದಿರ ಆಗಬೇಕು. ಹಾಗೆ ರಾಮನನ್ನು ಒಳಗೆ ಪ್ರತಿಷ್ಠೆ ಮಾಡಿಕೊಳ್ಬೇಕು. ರಾಮ ಅಂತಂದರೆ ಅನೇಕ ಸದ್ಗುಣಗಳ ಪ್ರತೀಕ. ಅಂತ ಸದ್ಗುಣಗಳು ನಾವು ಮೈಗೂಡಿಸಿಕೊಳ್ಬೇಕು. ಆವಾಗ ಮಾತ್ರ ಹೊಸ ಶಕೆ ಪ್ರಾರಂಭ ಆಗತ್ತೆ, ಇಲ್ಲಾಂತಂದ್ರೆ ಹಾರಿಕೆ ಮಾತ್ರ ಆಗತ್ತೆ. ಕಾಲ ಹಾಗೆ ಇರತ್ತೆ, ಸಂಪೂರ್ಣ ರಾಮರಾಜ್ಯವಾಗುತ್ತದೆ. ಆಗಬೇಕು. ಧನ್ಯವಾದಗಳು. ಎಸ್ ಇದಿಷ್ಟು ಪೇಜಾವರ ಶ್ರೀಗಳ ಮಾತು. ಕೇವಲ ರಾಮ ಇಲ್ಲಿ ನೆಲೆಸಿರುವಂತದ್ದು ಮಾತ್ರ ಅಲ್ಲ, ನಮ್ಮ ಮನೆ ಮನಗಳಲ್ಲಿ ನೆಲೆಸಬೇಕು, ಆ ಒಳ್ಳೆಯತನ ಎಲ್ಲರಲ್ಲೂ ಕೂಡ ಬರಬೇಕು ಅನ್ನೋ ಮಾತನ್ನ ಪೇಜಾವರ ಶ್ರೀಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ಅಯೋಧ್ಯೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.